ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ, ನೀವು ನೋಡ್ತಿದ್ದೀರಾ ರಾಕ್ರೋಹಿ ಅಬೌಟ್ ಆಲ್ ಇನ್ಫೋ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ ಐಕಾನ ಆನ್ ಮಾಡ್ಕೊಂಡಿದ್ರೆ ನನ್ನ ಮುಂದಿನ ವಿಡಿಯೋಸ್ಗಳ ನೋಟಿಫಿಕೇಶನ್ಗಳು ನಿಮಗೂ ಸಹ ಬರ್ತವೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಟ್ರಿಕ್ಸ್ ಏನಪ್ಪ ಅಂದರೆ, ಎಲ್ಲರೂ ಕೂಡ ಟೆಲಿಗ್ರಾಮ್ನ ಯೂಸ್ ಮಾಡ್ತಾನೆ ಇರ್ತೀವಿ ಫ್ರೆಂಡ್ಸ್. ಈ ಒಂದು ಟೆಲಿಗ್ರಾಮಲ್ಲಿ ಬರ್ತಕ್ಕಂಥ ಫೋಟೋಸ್ಗಳಾಗಲಿ ವಿಡಿಯೋಸಾಗಲಿ ವಿಡಿಯೋಸ್ಗಳು ನಮ್ಮ ಒಂದು ಫೈಲ್ ಮ್ಯಾನೇಜ್ಗೆ ಡೈರೆಕ್ಟು ಸೇವ್ ಆಗ್ತಾ ಇರ್ತವೆ ಫ್ರೆಂಡ್ಸ್. ಜಸ್ಟ್ ಒನ್ ವೀಕ್ ನಾವೇನಾದ್ರು ಬಿಟ್ಟು ಅಂದ್ರೂ ತುಂಬಾ ಸ್ಟೋರೇಜ್ ಜಾಸ್ತಿ ಆಗೋಂಥ ಚಾನ್ಸ್ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ತುಂಬಾ ಗ್ರೂಪ್ಸಲ್ಲಿ ಇರ್ತೀವಿ. ಟೆಲಿಗ್ರಾಮ್ ಯೂಸ್ ಮಾಡ್ತಕ್ಕಂಥವ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ ಜಾಸ್ತಿ ಗ್ರೂಪ್ಸ್ಗಳಲ್ಲಿ ಇರ್ತೀರಾ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಆ ಒಂದು ಫೋಟೋಸ್ಗಳಾಗಲಿ ವಿಡಿಯೋಸ್ಗಳಾಗಲಿ ನಿಮ್ಮ ಒಂದು ಫೈಲ್ ಮ್ಯಾನೇಜರ್ಗೆ ಹಾಗೆಯೇ ಗ್ಯಾಲರಿಗೆ ಹೇಗೆ ಸೇವ್ ಆಗ್ದಂಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಒಂದು ಮೊಬೈಲ್ನಲ್ಲಿ ಟೆಲಿಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ್ಮೇಲೆ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಒಂದು ಸೆಟ್ಟಿಂಗ್ ಅನ್ನೋ ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಈ ಒಂದು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಚಾಟ್ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಎಲ್ಲರೂ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಚಾಟ್ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗೆ ಸ್ಕ್ರಾಲ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಸೇವ್ ಟು ಗ್ಯಾಲರಿ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ನ ಆಫ್ ಮಾಡಿಕೊಂಡ್ರೆ ನೀವು ನಿಮ್ಮ ಟೆಲಿಗ್ರಾಮ್ಗೆ ಬರ್ತಕ್ಕಂಥ ಯಾವುದೇ ಫೋಟೋಸ್ಗಳಾಗಲಿ ವಿಡಿಯೋಸ್ಗಳಾಗಲಿ ಫೈಲ್ಸ್ಗಳಾಗಲಿ ನಿಮ್ಮ ಒಂದು ಗ್ಯಾಲರಿಗೆ ಅಥವಾ ಫೈಲ್ ಮ್ಯಾನೇಜರ್ಗೆ ಸೇವ್ ಆಗಲ್ಲ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಎಲೆಕ್ಟ್ರಿಕ್ಸ್ ಆಗಿ ಕೂಡ ನಾವು ಉಪಯೋಗಿಸ್ಕೊಳ್ಬೋದು ಫ್ರೆಂಡ್ಸ್. ಮೊದಲನೇದಾಗಿ ಯಾರು ಫೋಟೋಸ್ ವಿಡಿಯೋಸ್ಗಳಾಗಲಿ ಸೆಂಡ್ ಮಾಡಿದ್ರು ನಿಮಗೆ ಸೇವ್ ಆಗ್ತಿಲ್ಲ ಅಂದರೆ ಈ ಒಂದು ನಾನು ಹೇಳ್ಕೊಟ್ನಲ್ಲ ಫ್ರೆಂಡ್ಸ್, ಸೇವ್ ಟು ಗ್ಯಾಲರಿ ಅನ್ನೋ ಆಪ್ಷನ್, ಈ ಒಂದು ಆಪ್ಷನ್ನ ಆನ್ ಮಾಡಿಕೊಂಡ್ರೆ ಮೀಡಿಯಾ ಫುಲ್ಲು ನಿಮ್ಮ ಟೆಲಿಗ್ರಾಮ್ ಮೀಡಿಯಾ ಏನಿದೆ ಅದೆಲ್ಲ ನಿಮ್ಮ ಒಂದು ಫೈಲ್ ಮ್ಯಾನೇಜರ್ ಅಥವಾ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ನ ಆಫ್ ಮಾಡ್ಕೊಂಡ್ರೆ ನಮಗೆ ಯಾವುದೇ ಫೈಲ್ ಮ್ಯಾನೇಜರ್ ಟೆಲಿಗ್ರಾಮ್ನ ಮೀಡಿಯಾ ಫೋಟೋಸ್ಗಳಾಗಲಿ ವಿಡಿಯೋಗಳಾಗಲಿ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗಲ್ಲ ಫ್ರೆಂಡ್ಸ್. ನಿಮ್ಮ ಒಂದು ಫೈಲ್ ಮ್ಯಾನೇಜರ್ಗೆ ಸೇವ್ ಆಗಲ್ಲ ಫ್ರೆಂಡ್ಸ್. ಇವತ್ತಿನ ಈ ಒಂದು ಟ್ರಿಕ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಅದು ಹಾಗೇನೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಟೆಲಿಗ್ರಾಮ್ ಫ್ರೆಂಡ್ಸ್ಗೆ ಹಾಗೇನೆ ಟೆಲಿಗ್ರಾಮ್ ಗ್ರೂಪ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಎಷ್ಟು ಲೈಕ್ ಮಾಡ್ತಿರೋ ಎಷ್ಟು ಶೇರ್ ಮಾಡ್ತಿರೋ ಅಷ್ಟು ನನಗೆ ಮುಂದಿನ ವಿಡಿಯೋಗಳು ಮಾಡೋಕ್ಕೆ ಇನ್ಸ್ಪೈರ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋನ ಆದಷ್ಟು ಜನಕ್ಕೆ ರೆಕಮೆಂಡ್ ಮಾಡಿ, ಹಾಗೇನೆ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಟ್ರಿಕ್ಸ್ ಅವನಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.